ಪುನೀತ್ ರಾಜ್ಕುಮಾರ್ ಗಂಧದ ಗುಡಿ ಚಿತ್ರ ಬಿಡುಗಡೆ ಹಿನ್ನೆಲೆ ಕಲಬುರ್ಗಿಯಲ್ಲಿ ಗಂಧದ ಗುಡಿ ಜಾತ್ರೆ ಮಾಡಿ ಸಂಭ್ರಮಿಸಲಾಯಿತು. ಅಭಿಮಾನಿಗಳಿಂದ ಪುನೀತ್ ರಾಜ್ಕುಮಾರ್ ಅವರನ್ನು ವಿವಿಧ ದೇವರುಗಳ ರೂಪದಲ್ಲಿ ಸೃಷ್ಟಿಸಿ ಭವ್ಯ ಮೆರವಣಿಗೆ ಮಾಡಿ ಸಂಭ್ರಮಿಸಿದರು. ಪುನೀತ್ ರಾಜ್ಕುಮಾರ್ ಅವರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪ ಕೊಟ್ಟು ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಕ್ಷೀರಾಭಿಷೇಕ ಮಾಡಿದ್ದಾರೆ. ಇನ್ನು ಪುನೀತ್ ಅಭಿಮಾನಿ ರಾಘವೇಂದ್ರ ಕುಲಕರ್ಣಿ ಸದ್ಯದಲ್ಲಿಯೇ ಕಲಬುರ್ಗಿಯಲ್ಲಿ ಪುನೀತ್ ರಾಜ್ಕುಮಾರ್ ದೇವಾಲಯವನ್ನು ಕೂಡ ಸ್ವಂತ ಜಾಗದಲ್ಲಿ ನಿರ್ಮಿಸುವೆ ಎಂದು ಹೇಳಿದ್ದಾರೆ. ಕನ್ನಡ ಜನತೆಗೆ ಇವತ್ತಿನ ದಿನ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಪುತ್ರ ಪ್ರೊಫೆಸರ್ ಪುನೀತ್ ರಾಜ್ಕುಮಾರ್ ಅವರ ಗಂಧದಗುಡಿ ಜಾತ್ರೆಯನ್ನು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಇವತ್ತಿನ ದಿನ ಈ ಕಾರ್ಯಕ್ರಮ ಏರ್ಪಡಿಸೋದು ಉದ್ದೇಶವೇನೆಂದರೆ, ಪುನೀತ್ ರಾಜ್ಕುಮಾರ್ ಅವರು ಒಂದು ಹೀರೋ ಅಲ್ಲ, ನಟ ಅಲ್ಲ, ಒಂದು ಮಾನವೀಯತೆಯನ್ನ ಅಲ್ಲ, ಅವರು ದೇವರು. ಯಾಕಂದ್ರೆ ಅವ್ರು ದೇವ್ರ ಕೆಲಸ ಮಾಡಿ ಯಾರೇನು ಹೇಳಿಲ್ಲ, ಎಡಗೈ ಕೊಟ್ಟಿದ್ದು ಬರೀ ಕುನಾಲರ್ದಂಗ್ ಮಾಡ್ಯಾರಂತೇಳಿ ಅವ್ರಿಗೆ ಒಂದು ದೇವ್ರನ್ನ ಪಾಲಿಸಿ ಇವತ್ತು ಇಡೀ ಕರ್ನಾಟಕ ಮೆಸೇಜ್ ಕೊಡ್ಲಿಕತ್ತೀವಿ ನಾವು ಅವ್ರಿಗೆ ದೇವ್ರನ್ನ ಪಾಲಿಸ್ರಿ ಅಂತೇಳಿ. ಅದಕ್ಕೆ ಇವತ್ತಿನ ದಿನ ಅವ್ರು ಕಟೌಟ್ ಎಲ್ಲ ದೇವ್ರ ರೂಪದಾಗ ಹಾಕಿವ್ ನಾವು. ಈಗ ಎಲ್ಲರೂ ಹೇಳೋದೇನಂದ್ರೆ, ಎಲ್ಲರೂ ಸಮಾಜ ನಿಮ್ ಕೈಲೇ ಒಂದೊಂದು ರೂಪಾಯಿ ಜಮಾ ಮಾಡಿ ಒಂದು ಯಾವಾದ್ರೂ ಒಳ್ಳೆ ಕೆಲಸ ಮಾಡ್ರಿ. ಅಭಿಮಾನಿಗಳು ಫಾಲ್ತು ಅದು ಇದು ಮಾಡಿ ಕಟೌಟ್ಗಳು ಹಾಕಿ ಮೆರವಣಿಗೆ ಮಾಡೋದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರ ಹೆಸರ ಮೇಲೆ ಒಂದು ಒಳ್ಳೆ ಸೊಸೈಟಿ ಕೆಲಸ ಮಾಡ್ರಿ, ಒಂದು ಟ್ರಸ್ಟ್ ತೆಗೀರಿ. ಅದಕ್ಕೆ ನಮ್ಮದಿಲ್ಲಿಂದ ಏನ್ ಬೆಂಬಲ ಬೇಕು ನಾವು ಪೂರ ಕುಳಿತಾ ಇದೀವಿ. ನಾವು ಅಂದ್ರೆ ಈಗ ವರ್ಷನಾಗ ಎರಡು ಸಲ ಅವ್ರ ಕಾರ್ಯಕ್ರಮ ಮಾಡ್ಲಿಕ್ಕತ್ತೀವಿ. ಮಾರ್ಚ್ 17, ಏಪ್ರಿಲ್ 24 ಅಣ್ಣವ್ರ ಬರ್ತಡೆ, ಅವ್ರ ಬರ್ತಡೆಗೆ ಒಂದು ಒಳ್ಳೆ ಸಮಾಜ ಕೆಲಸ ಮಾಡ್ಬೇಕಂತ ನಿರ್ಧಾರ ಮಾಡಿದೀವಿ. ಎಲ್ಲಾ ಜನರಿಗೆ ಅದೇ ಹೇಳಕತ್ತೀವಿ, ಅವ್ರೊಂದು ದೇವ್ರಂತ ಪಾಲ್ತಮ್ಮು. ಗುಲ್ಬರ್ಗದಲ್ಲಿ ಅವ್ರಿಗೊಂದು ಗುಡಿ ಕಟ್ತಾ ಇದ್ದೀನಿ. ಯಾರು ಬರಲಿ, ಯಾರು ಸಪೋರ್ಟ್ ಮಿನಿಸ್ಟರ್ಗಳು, MLAಗಳು, ಗುಲ್ಬರ್ಗ ರಾಜಕಾರಣಿಗಳು ಸಪೋರ್ಟ್ ಮಾಡ್ಲಿ ಬೀಳಿ, ಸ್ವಂತ ನನ್ನ ಜಾಗದಲ್ಲಿ ನಾನು ಗುಡಿ ಕಟ್ತಾ ಇದ್ದೀನಿ. ಅವ್ರಿಗೊಂದು ದೇವ್ರಂತ ಪಾಲಿಸಿ ಅವ್ರ ಮೂರ್ತಿ ಸ್ಥಾಪನೆ ಇಡೀ ಕರ್ನಾಟಕ ನಾನು ಮೆಚ್ಚಬೇಕು, ಆ ಟೈಪ್ ಮಾಡ್ತೋರ್ತೀನಿ.